ಕನ್ನಡ ರಾಜ್ಯೋತ್ಸವ ಸಮಾರಂಭದ ಮಾನ್ಯ ಶಾಸಕರನ್ನೇ ಒಳಗೊಂಡು ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ 64ನೆಯ ಕನ್ನಡ ರಾಜ್ಯೋತ್ಸವದ ಈ ಶುಭ ಸಮಾರಂಭದಲ್ಲಿ ಸಂದೇಶವನ್ನು ವಿತರಿಸಲಿಕ್ಕೆ ತಾಲೂಕು ಆಡಳಿತದ ವತಿಯಿಂದ ಮಾನ್ಯ ಶಾಸಕರ ಅನುಮತಿಯನ್ನು ಪಡೆದು ವೇದಿಕೆ ಮೇಲಿರುವ ಎಲ್ಲ ಜನಪ್ರತಿನಿಧಿಗಳ ಅನುಮತಿಯನ್ನು ಪಡೆದು ಒಂದೆರಡು ಸಂದೇಶವನ್ನು ನಾನು ಬಿತ್ತರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆತ್ಮೀಯರೇ, ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗಳೇ, ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ, ಕನ್ನಡಕ್ಕಾಗಿ ಕೊರಳೆತ್ತು, ನಿನ್ನ ಕೊರಳು ಪಾಂಚಜನ್ಯವಾಗುತ್ತದೆ, ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು, ಅದೇ ಗೋವರ್ಧನ ಗಿರಿಯಾಗುತ್ತದೆ ಎಂದು ಕುವೆಂಪುರವರು ಹೇಳಿದ್ದಾರೆ. ಈ ಮಾತನ್ನು ನೆನೆಯುತ್ತಾ ಕನ್ನಡ ಭಾಷೆ 2500 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಯಾವ ಭಾಷೆ ಚಂಪು, ರಗಳೆ, ಷಟ್ಪದಿ, ತ್ರಿಪದಿ ವಚನಗಳಂತಹ ಸಾಹಿತ್ಯದ ರಸಧಾರೆಯನ್ನು ಹರಿಸ್ತಾ ಇತ್ತೋ ಆ ಸಂದರ್ಭದಲ್ಲಿ ಇಂಗ್ಲಿಷ್ ಅಂತಕ್ಕಂಥ ಭಾಷೆ ಹುಟ್ಟೇ ಇರಲಿಲ್ಲ. 17ನೇ ಶತಮಾನದಲ್ಲಿ ಬಸವಣ್ಣನವರು ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ ಎಂದು ವಚನವನ್ನು ರಸಧಾರೆಯನ್ನು ಹರಿಸ್ತಾ ಇದ್ದರೆ ಆ ಸಾಹಿತ್ಯದ ರಸಧಾರೆಯಾಗಿ ಆಗಿನ್ನೂ ಇಂಗ್ಲೀಷು ತೊಟ್ಟಿಲಲ್ಲಿ ಆಡ್ತಾ ಇತ್ತು, ಆ ಭಾಷೆ ಹುಟ್ಟೇ ಇರಲಿಲ್ಲ. ಅಂತಹ ಮೇರು ಇತಿಹಾಸವನ್ನು ಹೊಂದಿರತಕ್ಕಂತಹ ಕನ್ನಡ ಭಾಷೆ 2500 ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಇಂದು ಕೂಡ ಪ್ರಪಂಚದ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ 2ನೇ ಸ್ಥಾನವನ್ನು ಹೊಂದಿದೆ. ಕಾವೇರಿಯಿಂದ ಗೋದಾವರಿಗೆ ಇದ್ದಂತಹ ನಾಡು ಇಂದು ಬೀದರ್ನಿಂದ ಚಾಮರಾಜನಗರವರೆಗೆ ಇದೆ. ಆದರೆ ಕಾಸರಗೋಡು, ಮಂಜೇಶ್ವರ, ಜತ್ತ, ಅಕ್ಕಲಕೋಟೆ, ಇಂದೂಪುರ, ಮಡಕಸಿರ ಈ ಎಲ್ಲ ಭಾಷೆ, ಸೊಲ್ಲಾಪುರ ಈ ಎಲ್ಲ ನಾಡುಗಳನ್ನು ಹೊಂದಿದ್ದು ಅಲ್ಲೂ ಕೂಡ ಇಂದಿಗೂ ಕೂಡ ಲಕ್ಷಾಂತರ ಜನ ಕನ್ನಡವನ್ನು ಮಾತಾಡ್ತಕ್ಕಂಥ ಜನರಿದ್ದಾರೆ. ಈ ಎಲ್ಲ ಲಕ್ಷಾಂತರ ಜನ ಮಾತನಾಡುವ ಕನ್ನಡವನ್ನು ಇಂದು ಉಳಿಸಿ ಬೆಳೆಸುವ ಅನಿವಾರ್ಯತೆ ಮತ್ತು ಅವಶ್ಯಕತೆ ನಮ್ಮ ಕನ್ನಡಕ್ಕಿದೆ. ಕನ್ನಡದ ಇಂದಿನ ಅನಿವಾರ್ಯತೆ ಎಂದರೆ ಕನ್ನಡ ಓದಿದವರಿಗೆ ನೌಕರಿ ಸಿಗುತ್ತದೆ ಎಂಬ ಗ್ಯಾರಂಟಿಯನ್ನು ಕೊಡ್ತಕ್ಕಂಥ ಭರವಸೆಯನ್ನು ಸರ್ಕಾರಗಳು ಮೂಡಿಸಬೇಕಾಗಿದೆ. ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸಿ ಬೆಳೆಸುವುದು, ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮತ್ತೆ ತನ್ನ ಗತ ಇತಿಹಾಸಕ್ಕೆ ಮರಳುವುದು ಈ ಎಲ್ಲರ ಅವಶ್ಯಕತೆ ಇಂದಿದೆ. ಇಂಗ್ಲಿಷ್ ಮಾಧ್ಯಮವನ್ನು ಓದಿಬಿಟ್ಟರೆ ಸಾಕು, ನೌಕರಿ ಗಿಟ್ಟಿಸಿದಂತೆ ಎಂಬ ಭ್ರಮೆ ಇಂದು ನಮ್ಮ ಸಮಾಜದಲ್ಲಿ ಸೃಷ್ಟಿಯಾಗಿದೆ. ಇಂಗ್ಲಿಷ್ ಮಾಧ್ಯಮ ಓದಿದ ತಕ್ಷಣವೇ ನೌಕರಿ ಸಿಕ್ಕಿಬಿಡುತ್ತದೆ ಅಂತಕ್ಕಂಥ ಭ್ರಮೆಯನ್ನು ಇವತ್ತು ನಮ್ಮ ಸಮಾಜ ಅದನ್ನು ಒಂದು ರೀತಿ ಜತನದಿಂದ ಕಾಪಿಟ್ಟುಕೊಂಡು ಕನ್ನಡಿಗರಲ್ಲಿ ನಿರಾಸೆಯನ್ನು ಮೂಡಿಸ್ತಾ ಇದೆ. ಈ ಭ್ರಮೆಯನ್ನು ಹೋಗಲಾಡಿಸ್ಬೇಕು. ಇಂಗ್ಲಿಷ್ ಮಾಧ್ಯಮವನ್ನು LKG UKGಯಿಂದನೇ ಓದಿದಂಥ ಹುಡುಗರು ಕೂಡ ಇವತ್ತು BTech MTech ಮಾಡಿ ಉದ್ಯೋಗ ಇಲ್ಲದೆ ಹೊರಗಡೆ ಇರೋದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಕಂಪ್ಲಿ ಮತ್ತು ಗಂಗಾವತಿ ಕಡೆ ಒಂದು ಪತ್ರಿಕೆಯಲ್ಲಿ ವರದಿ ಬಂದಿತ್ತು, ಅಲ್ಲಿ ಕಬ್ಬಿನ ಹಾಲಿನ ಅಂಗಡಿ ಮತ್ತು ಉದ್ದಿನ ವಡಿ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಬೋರ್ಡನ್ನು ಏನನ್ನು ಹಾಕ್ಕೊಂಡಿದ್ದಾರೆ ಅಂದರೆ MTech ಉದ್ದಿನ ವಡಿ ಅಂಗಡಿ, BTech ಕಬ್ಬಿನ ಹಾಲು ಅಂಗಡಿ ಅಂತ ಇಟ್ಕೊಂಡಿದ್ದಾರೆ. ಅಂದರೆ BTech ಮತ್ತು MTech ಪದವೀಧರರು ಕೂಡ ಇವತ್ತು ಉದ್ಯೋಗವಿಲ್ಲದೆ ಅವರು ತಾವು ಓದಿದಂತಹ ಓದಿಗೆ ಉದ್ಯೋಗ ಸಿಗದೆ ಇವತ್ತು ಕಬ್ಬಿನ ಹಾಲಿನ ಅಂಗಡಿ, ಉದ್ದಿನ ವಡಿ ಅಂಗಡಿಯನ್ನು ಇಟ್ಕೊಂಡಿರೋದನ್ನು ನೋಡಿದರೆ ಇವತ್ತು ಇಂಗ್ಲೀಷ್ ಮಾಧ್ಯಮದ ಆ ಒಂದು ಮರೀಚಿಕೆಯ ಬೆನ್ನತ್ತಿ ಓದಿದಂಥ ಸಂದರ್ಭದಲ್ಲಿ ಏನಾಗ್ಬೋದು ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಮೊನ್ನೆ BCM ಇಲಾಖೆಯಲ್ಲಿ ಗ್ರೂಪ್ Dಯಲ್ಲಿ ಅಡುಗೆ ಮಾಡುವಂತಹ ಒಂದು ನೌಕರಿಯ ಒಂದು ಅರ್ಜಿಯನ್ನು ಕರೆದಾಗ ಈ BA ಮಾಡಿದಂಥವ್ರು ಎಷ್ಟೋ ಜನ ಬಂದು ಅಲ್ಲಿ ಡಿ ಗ್ರೂಪ್ ನೌಕರಿಗೆ ಅರ್ಜಿಯನ್ನು ಹಾಕಿದಂತಹ ಸಂದರ್ಭವೂ ಕೂಡ ಎದುರಾದವು. ಇವುಗಳೆಲ್ಲವನ್ನು ನೋಡಿದಾಗ ನಾವು ಕನ್ನಡ ಮಾಧ್ಯಮ ಇವತ್ತು ಉಳಿಸಿ ಬೆಳೆಸಬೇಕಾದಂಥ ಅನಿವಾರ್ಯತೆ ಇದೆ. ಎಷ್ಟೋ ಜನ ಡಿಗ್ರಿ ಆದಮೇಲೆ ನಾವು UPSC ತೊಗೊಳ್ತೀನಿ,
ಐಎಎಸ್ ಬರಿತೀನಿ ಅಂತಕ್ಕಂಥ, ಆಗ ಕನ್ನಡ ಮಾಧ್ಯಮ ನಾನು ಓದಬೇಕಾಗಿತ್ತು ಅಂತಕ್ಕಂತಹ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿರೋದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಸೊ ಹಾಗಾಗಿ ಇವತ್ತು ಕನ್ನಡ ಮಾಧ್ಯಮ ಶಾಲೆಗಳನ್ನು, ಕನ್ನಡ ಮಾಧ್ಯಮ ಐಚ್ಛಿಕ ವಿಷಯಗಳನ್ನು ನಾವು ಕಲಿಸ್ತಕ್ಕಂಥ ಕೆಲಸಗಳನ್ನು ನಾವು ಶಾಲೆಯಲ್ಲಿ ಮಾಡಬೇಕಾಗಿದೆ. ಹಾಗೆಯೇ ಇಂದು ಕನ್ನಡ ಪತ್ರಿಕಾ ರಂಗದಲ್ಲಾಗಿರ್ಬೋದು, ಸಿನಿಮಾ ರಂಗದಲ್ಲಾಗಿರ್ಬೋದು, ಔದ್ಯೋಗಿಕ ರಂಗದಲ್ಲಾಗಿರ್ಬೋದು, ಎಲ್ಲ ರಂಗದಲ್ಲೂ ಕೂಡ ಇವತ್ತು ಕನ್ನಡ ವಿಜೃಂಭಿಸ್ತಾ ಇದೆ. ಯಾವ ಕನ್ನಡ ಭಾಷೆ ಚಲನಚಿತ್ರಗಳು ಬಬ್ರುವಾಹನ ಸಿನಿಮಾ ಕಾಲಕ್ಕೆ ಕೇವಲ 4 ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದ್ವು, ಇವತ್ತು 1,000 ಥಿಯೇಟರ್ಗಳಲ್ಲಿ ಕನ್ನಡ ಪಿಕ್ಚರ್ಗಳು ಬಿಡುಗಡೆ ಆಗ್ತಿದ್ದಾವೆ. ಒಂದು ಸಿನಿಮಾ 50 crore 100 crore ಬಿಸ್ನೆಸ್ ಮಾಡ್ತಕ್ಕಂತಹ ಮಟ್ಟಕ್ಕೆ ಕನ್ನಡ ಚಿತ್ರರಂಗಗಳು ಬೆಳೀತಾ ಇದ್ದಾವೆ. ಕನ್ನಡ ಭಾಷೆಗೆ ಅಳಿವಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಕನ್ನಡ ಪತ್ರಕರ್ತರು ಇವತ್ತು ಕನ್ನಡ ಭಾಷೆಯನ್ನೇ ನಂಬಿ ಪತ್ರಿಕೆಯನ್ನು ಮಾಡಿದರೆ, ಪತ್ರಕರ್ತರ ಹುದ್ದೆ ಅದೊಂದು ಹುದ್ದೆಯನ್ನು ನಿಭಾಯಿಸಿದರೆ 100 crore ದುಡಿಬೋದು ಅಂತಂದೇಳಿ ಕನ್ನಡ ಪತ್ರಕರ್ತರು ಆ ಒಂದು ಜೀವನ ಕಟ್ಟಿಕೊಳ್ಳಬಹುದು ಅಂತಂದೇಳಿ ತೋರಿಸ್ಕೊಡ್ತಾ ಇದ್ದಾರೆ. ಅಂದರೆ ಯಾವ ಭಾಷೆ ಕನ್ನಡ ಅಂತಕ್ಕಂಥದ್ದನ್ನು ಅದಕ್ಕೆ ಅಳಿವಿದೆ, ಕನ್ನಡ ಅಂತಕ್ಕಂಥ ಭಾಷೆ ಇನ್ನು ಅಳಿದೋಗ್ಬಿಡ್ತು ಅಂತಕ್ಕಂಥ ಭ್ರಮೆಯನ್ನು ಬಿಂಬಿಸಿ ಹೇಗೆ ಇಂಗ್ಲೀಷ್ ಮಾಧ್ಯಮವನ್ನು ಓದಿಸ್ಲೇಬೇಕಂತಕ್ಕಂತಹ ಒಂದು ಮರೀಚಿಕೆ ಅಂತಕ್ಕಂಥ ಭ್ರಮೆಯನ್ನು ಹುಟ್ಟು ಹಾಕ್ತಾ ಇದ್ದಾರೋ ಆ ಒಂದು ಪೊರೆಯನ್ನು ಕಳಿಸ್ಬೇಕಾದಂತಹ ಸಂದರ್ಭ ಇವತ್ತು ಎದುರಾಗಿದೆ. ಇತಿಹಾಸದಿಂದನೂ ಕೂಡ ಸಂಸ್ಕೃತ, ಮರಾಠಿ, ಚೋಳ ಚೇಳರ ಕಾಲದಲ್ಲಿ ತಮಿಳು, ಬಹುಮನಿ ಸುಲ್ತಾನರು ಮತ್ತು 5 ಟಿಪ್ಪು ಸುಲ್ತಾನರ ಕಾಲದಲ್ಲಿ ಉರ್ದುವಿನಿಂದ ಎದುರಾಗಿ ಇವತ್ತು ಇಂಗ್ಲೀಷ್ ಸ್ಟೋರಿಯು ಕೂಡ ಕನ್ನಡ ಅರಗಿಸಿಕೊಂಡು ಆ ಎಲ್ಲ ಭಾಷೆಗಳನ್ನು ಎದುರಾಕಿಕೊಂಡು ಈಸಿ ಇವತ್ತು ಕನ್ನಡ ಭಾಷೆ ನೆಲೆ ನಿಂತಿದೆ. 2500 ಇತಿಹಾಸದಿಂದಲೂ ಕನ್ನಡ ಭಾಷೆ ನೆಲೆ ನಿಂತಿದೆ. ಇದಕ್ಕೆ ಅಳಿವಿಲ್ಲ. ನಾವೆಲ್ಲರೂ ಕೂಡ ಕನ್ನಡಿಗರು, ನಾವೆಲ್ಲರೂ ಕೂಡ ಈ ಕರ್ನಾಟಕವನ್ನು ನಮ್ಮ ರಾಜ್ಯ, ನಮ್ಮ ಅಭಿಮಾನದ ನಾಡನ್ನಾಗಿ ಮೆರೆಸೋಣ, ನಾವೆಲ್ಲರೂ ಕನ್ನಡಿಗರೆಂದು ಎದೆಯುಬ್ಬಿಸಿ ಹೇಳೋಣ ಎಂದು ಹೇಳ್ತಾ ನನ್ನ ಈ ಒಂದು ಸಂದೇಶವನ್ನು ಮುಗಿಸ್ತಾ ಇದ್ದೇನೆ. ಜೈ ಜೈ ಕರ್ನಾಟಕ ಮಾತೆ.